ಮಂಡ್ಯ ಧ್ವಜ ದಂಗಲ್ ಸಾಲು ಸಾಲು ಪ್ರತಿಭಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಬಿಜೆಪಿ ನಾಯಕರು ಕಿಡಿಕಾರನ್ನ ಮುಂದುವರಿಸ್ತಾ ಇದ್ದಾರೆ. ಸಿಟಿ ರವಿ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅವರಿಗೆ ಸಂಬಂಧಪಟ್ಟಂತಹ ಧ್ವಜ ಇಳಿಸಿ ರಾಜಕಾರಣವನ್ನ ಮಾಡಿದ್ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ರಾಂಗ್ ಆಗಿ ಸಿಟಿ ರವಿ ಅವರು. ಕಾಂಗ್ರೆಸ್ ಸರ್ಕಾರಕ್ಕೆ ಟಿಪ್ಪು ಗಾಳಿ ಬೀಸ್ತಾ ಇದೆ, ಆ ಗಾಳಿ ಬಿಡಿಸಿದ್ರೆ ನೆಟ್ಟಗಾಗ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಧ್ವಜ ಇಳಿಸಿ ರಾಜಕಾರಣವನ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾರು, ಇಷ್ಟೆಲ್ಲ ರಾಧಾಂತಕ್ಕೆ ರಣರಂಗಕ್ಕೆ ಕಾರಣೀಭೂತರು ಯಾರು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇವರ ರಾಷ್ಟ್ರಭಕ್ತಿ ನಮಗ್ ಗೊತ್ತಿಲ್ವಾ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ಜನಗೂಡ ಪಾದಯಾತ್ರೆಯಲ್ಲಿ ಶತಕಂತ ಸಿಟಿ ರವಿ ಬೇಕಾಗಿದೆ, ಅವ್ರ ಜೊತೆ ನಾನು ಮಾತಾಡ್ತೀನಿ ಸರ್. ಈ ಒಂದು ಇಶ್ಯೂನ ಕಾಂಗ್ರೆಸ್ ಏಕೆ ಉಂಟಾಗ್ತು ಅಂತೇಳಿ. ಕಾಂಗ್ರೆಸ್ಗೆ ಟಿಪ್ಪು ಸುಲ್ತಾನ್ ಭೂತ ಹೊಕ್ಕೊಂಡಿದೆ. ಆ ಭೂತ ಬಿಡಿಸಿದ್ರೆ ನಟ್ಟಿಗಾಗ್ತಾರೆ. ಆ ಭೂತ ಬಿಡಿಸಬೇಕಷ್ಟೇ. ಆ ಭೂತ ಬಿಡಿಸಿದ್ರೆ ಅವ್ರು ನಟ್ಟಿಗಾಗ್ತಾರೆ. ಆ ಟಿಪ್ಪು ಸುಲ್ತಾನ್ಗೆ ಹನುಮನನ್ ಕಂಡ್ರೆ ಆಗ್ತಿರ್ಲಿಲ್ಲ. ಅದಕ್ಕಾಗಿಯೇ ಮೂಡಲ ಬಾಗಿಲ ಆಂಜನೇಯ ದೇವಾಲಯವನ್ನ ಅವನು ಮಸೀದಿಯಾಗಿ ಪರಿವರ್ತನೆ ಮಾಡ್ದ. ಈ ಕಾಂಗ್ರೆಸ್ನವರಿಗೆ ಟಿಪ್ಪು ಸುಲ್ತಾನ್ ಭೂತ ಹೊಕ್ಕೊಂಡ್ರದ್ರಿಂದ ಅವರಿಗೂ ಹನುಮನನ್ ಕಂಡ್ರೆ ಆಗ್ತಿಲ್ಲ, ಅದಕ್ಕೆ ಧ್ವಜ ಇಳಿಸಿದ್ದಾರೆ. ಸಿದ್ದರಾಮಯ್ಯವ್ರು ಹೇಳ್ತಾರೆ ಇದು ಜೆಡಿಎಸ್ ಮತ್ತೆ ಬಿಜೆಪಿ ಅವರು ಮಾಡ್ತಾರೆ ಅಂತ ರಾಜಕೀಯ ತಂತ್ರ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಹನುಮ ಧ್ವಜ ಇಳಿಸಿ ಅಂತ ಹೇಳಿ ನಾವ್ ಹೇಳದ್ವೋ ಅಥವಾ ಟಿಪ್ಪು ಸುಲ್ತಾನ್ ಭೂತ ಹೇಳ್ತಾ? ಯಾರು ಹೇಳಿದ್ದು? ನಾವ್ ಹೇಳಿಲ್ಲ, ನಾವು ಹಾರಿಸಿದವರು. ಇವ್ರಿಗೆ ಹೇಳಿರೋ ಟಿಪ್ಪು ಸುಲ್ತಾನ್ ಭೂತ. ಇವರು ರಾಷ್ಟ್ರೀಯ ಧ್ವಜಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ರಾಷ್ಟ್ರ ಧ್ವಜದ ಪಾಠನ ಸಿದ್ದರಾಮಯ್ಯನವ್ರು ನಮಗೆ ಹೇಳ್ಕೊಡ್ಬೇಕಾ? ಈಗ ಜಮ್ಮು ಕಾಶ್ಮೀರದಲ್ಲಿ ಯಾವ ತಾಯಿ ಎದೆ ಹಾಲು ಕುಡಿದು ಗಂಡು ಮಕ್ಕಳಿದ್ರೆ ಬನ್ನಿ ಅಂತ ಹೇಳಿದಾಗ ಅದನ್ನು ಸ್ವೀಕಾರ ಮಾಡಿದವರು ಭಾರತೀಯ ಜನತಾ ಪಾರ್ಟಿ. ನಾವು ಸ್ವೀಕಾರ ಮಾಡಿದವರು. ಭಯೋತ್ಪಾದನೆಗೆ ಹೆದರದಲ್ಲೇ ಧ್ವಜ ಹಾರಿಸ್ತಾರೆ. ನಾವು ಹುಬ್ಬಳ್ಳಿನಲ್ಲಿ ರಾಷ್ಟ್ರ ಧ್ವಜ ಹಾರ್ಸಕ್ಕೆ ಹೋದಾಗ ನಮ್ಮಲ್ಲಿ ಗುಂಡಿಟ್ಕೊಂಡ್ರು 5 ಜನ ಕಾರ್ಯಕರ್ತರನ್ನ, ಇದೇ ಕಾಂಗ್ರೆಸ್ನವರು. ಅವಾಗ ಇವರ ರಾಷ್ಟ್ರಭಕ್ತಿ ಸತ್ತೋಗಿತ್ತಾ? ಸತ್ತೋಗಿತ್ತೇನ್ರಿ ರಾಷ್ಟ್ರಭಕ್ತಿ? ಓಟ್ ಸಿಗುತ್ತೆ ಅಂತ ಹೇಳಿ ಯಾವ ದ್ರೋಹ ಮಾಡೋಕ್ಕೂ ಹೆದರದೇ ಇಲ್ಲದೆ ಇರತಕ್ಕಂಥ ನಾಚಿಕೆ ಮಾನ ಮರ್ಯಾದೆ ಬಿಟ್ಟವ್ರು ಇವರು. ಅಂದರೆ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ಕೊಡಕ್ಕೆ ಬರಲ್ಲ, ಜಿಲ್ಲಾಡಳಿತದಿಂದಲೇ ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಹೊಸ ಕಾನೂನ ಇವ್ರದ್ದು, ಹೊಸ ಕಾನೂನೇನ್ರಿ ಇವ್ರದ್ದು, ಹೊಸ ಕಾನೂನು. ಆಯ್ತು, ಇದಕ್ಕೆಲ್ಲ ಉತ್ತರ ಕೊಡ್ತೀವಿ. ಈಗ ಧ್ವಜ ತೆಗೆಸಿದ್ದು ಯಾಕೆ ಅನ್ನೋದಕ್ಕೆ ಫಸ್ಟ್ ಅವರು ಉತ್ತರ ಹೇಳಿ, ಆಮೇಲೆ ನಾವು ಉತ್ತರ ಕೊಡ್ತೀವಿ. ಅಂತಿಮವಾಗಿ ಈ ಹೋರಾಟ ಎಲ್ಲಿವರೆಗೂ ಇರುತ್ತೆ ಅಂತೇಳಿ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಜನಾಭಿಪ್ರಾಯ ರೂಪಿಸೋದು ಬಹಳ ಮುಖ್ಯ. ಈ ಹಿಂದೂ ವಿರೋಧಿ ನೀತಿಯಿಂದ ಜನಾಕ್ರೋಶ ನಿರ್ಮಾಣ ಆಗಿದೆ. ಆ ಜನಾಕ್ರೋಶ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ. ಇದಿಷ್ಟು ಸಿಟಿ ರವಿ ಅವರ ಮಾತಾಗಿರೋದು. ಕ್ಯಾಮ್ರಾ ಪರ್ಸನ್ ವಿನೋದ್, ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, ಮಂಡ್ಯ.